हेलो स्टूडेंट्स, वेलकम बैक टू माय चैनल लर्निंग मेड सिंपल एंड आई एम योर फिजिक्स लेक्चर श्रीमती सुजाता। सो आई कम अप विद अनदर टॉपिक दैट इज इम्पॉर्टेंट पॉइंट्स रिगार्डिंग गॉस लॉ। दिस आई डिड नॉट इंक्लूड इन प्रीवियस वीडियो बिकॉज द वीडियो विल बिकम वेरी लेंथी एंड इट विल कंज्यूम मोर डाटा, राइट? सो वॉट आई डिड, आई स्प्लिट अप गॉस लॉ इंटू टू। वन आई डिड वेर आई कैन प्रूव द लॉ एंड अनदर वन द इम्पॉर्टेंट पॉइंट्स रिगार्डिंग द गॉस लॉ। दिस इज वन इन द सेम, राइट? नाउ इन दिस टॉपिक विल सी हाउ गॉस लॉ इज यूजफुल फॉर अस, ओके? एंड ऑल्सो विल सी सम कंडीशंस अप्लाइड फॉर यूजिंग अ गॉस लॉ, राइट? सो वॉट इज दैट इम्पॉर्टेंट पॉइंट्स विल सी वन बाय वन। सो लेट अस स्टार्ट द वीडियो, ओके? सो दिस वॉज द लॉ गिवन बाय गॉस, राइट? So what he says is, first thing, what must be there? A Gaussian surface must be there. Okay. So what is Gaussian surface, by the way? Gaussian surface means a 3D surface, three-dimensional, like a cube, cylinder, cone or sphere. These are all your 3D surfaces. The surface should be 3D plus it should be closed. ಓಕೆ, ತ್ರೀ ಅಂದ್ರೆ ಕ್ಲೋಸ್ಡ್, ರೈಟ್? ಸೊ ಸಚ್ ಸರ್ಫೇಸಸ್ ಮೇಲೆ ಮಾತ್ರ ಗಾಸ್ ಲಾ ಅಪ್ಲೈ ಮಾಡೋಕ್ಕಾಗತ್ತೆ. ಗಾಸಿಯನ್ ಸರ್ಫೇಸ್ ಆದರೆ ಮಾತ್ರ ಗಾಸ್ ಲಾ ಅಪ್ಲೈ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಇಲ್ಲ, ಕರೆಕ್ಟ್? ಸೆಕೆಂಡ್ ಥಿಂಗ್ ಈಸ್, ಚಾರ್ಜ್ ಇನ್ ಇದೆ ಅಲ್ವಾ, ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಓಕೆ? ಕರೆಕ್ಟ್? ಸಿ, ಈ 3D ಒಳಗಡೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ, ರೈಟ್? ಈ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ನಾವೇನು ಮಾಡ್ತೀವಿ, ಪ್ರತಿಯೊಂದು ಚಾರ್ಜ್ನ ಕನ್ಸಿಡರ್ ಮಾಡ್ತಾ ಕೂತ್ಕೊಳ್ಳಲ್ಲ. ಸೊ ಏನು ಮಾಡ್ತೀವಿ, ವಿ ವಿಲ್ ಟೇಕ್ ನೆಟ್ ಚಾರ್ಜ್, ಸಮ್ ಆಫ್ ದ ಚಾರ್ಜ್. ಸಪೋಸ್ ಆ ಸರ್ಫೇಸ್ ಒಳಗಡೆ ಕ್ಯೂ ಒನ್, ಕ್ಯೂ ಟೂ, ಮೈನಸ್ ಕ್ಯೂ ತ್ರೀ, ಪ್ಲಸ್ ಕ್ಯೂ ಫೋರ್, ಈ ಥರ ಚಾರ್ಜಸ್ ಇದೆ ಅಂತ ಅಂದ್ಕೊಳ್ಳಿ, ಓಕೆ? ಆ್ಯಂಡ್ ಸೋ ಆನ್ ಅಪ್ ಟಿಲ್ ಕ್ಯೂ ಎನ್ ತನಕ ಇದೆ. ಸೊ ನಾವೇನು ಮಾಡ್ತೀವಿ, ಇದರದೆಲ್ಲ ಸಮ್ ಅಪ್ ಮಾಡ್ಕೊಳ್ತೀವಿ, ಅಂದರೆ ನೆಟ್ ಚಾರ್ಜ್ ಕನ್ಸಿಡರ್ ಮಾಡ್ತೀವಿ, ಕರೆಕ್ಟ್? ಆ್ಯಂಡ್ ಈ ನೆಟ್ ಚಾರ್ಜ್ ಎಲ್ಲಿ ಇರಬೇಕು, ಇನ್ಸೈಡ್ ದ ಸರ್ಫೇಸ್ ಅಂತ ಇದೆ, ಓಕೆ? ಈ ನೆಟ್ ಚಾರ್ಜ್ ಎಲ್ಲಿರಬೇಕು, ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್, ಓಕೆ? ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ಸೈಡ್ ದ ಸರ್ಫೇಸ್, ಕ್ಲೋಸ್ಡ್ ಸರ್ಫೇಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್, ಓಕೆ? ಇಂಪಾರ್ಟೆಂಟ್ ಸೆಕೆಂಡ್ ಪಾಯಿಂಟ್. ಅದಕ್ಕೆ ಇಲ್ಲಿ ನಾವು ಫೈ ಕ್ಲೋಸ್ಡ್ ಅಂತ ಬರಿತೀವಿ, ಯಾಕಂದರೆ ಇದು ಬರೀ ಕ್ಲೋಸ್ಡ್ ಸರ್ಫೇಸಿಗೆ ಅನ್ವಯ ಆಗುತ್ತೆ, ರೈಟ್? ನೆಕ್ಸ್ಟ್, ಈಗ ಕ್ವಶನ್ ಇಲ್ಲೊಂದು ಅರೈಸ್ ಆಗುತ್ತೆ, ಇನ್ಸೈಡ್ ಇದ್ದರೆ ದಿಸ್ ಇಸ್ ಅಪ್ಲಿಕೇಬಲ್, ಔಟ್ಸೈಡ್ ಇದ್ದರೆ ಏನಾಗುತ್ತೆ? ಐ ಜಸ್ಟ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಇಫ್ ಸಪೋಸ್ ಅಂದ್ಕೊಳ್ಳಿ ಇಲ್ಲೊಂದು ಸರ್ಫೇಸ್ ಇದೆ, ಕರೆಕ್ಟ್, ಆಫ್ ಎನಿ ಶೇಪ್, ಕರೆಕ್ಟ್ ಸರ್ಫೇಸ್ ಇದೆ ಇಲ್ಲಿ. ಈ ಸರ್ಫೇಸ್ ಹೊರಗಡೆ ಇಲ್ಲೊಂದು ಚಾರ್ಜ್ ಇದೆ, ಸಿ ಕ್ಯೂ ಚಾರ್ಜ್, ಒಳಗಡೆ ಇಟ್ಟಿಲ್ಲ, ಹೊರಗಡೆ ಚಾರ್ಜ್ ಇದೆ. ಹಾಗಾದರೆ ಇಲ್ಲಿ ಫ್ಲಕ್ಸ್ ಎಷ್ಟಿರುತ್ತೆ? ಝೀರೋ. ಯಾಕಂದರೆ ಈ ಕಂಡೀಷನ್ ಅದು ಅಪ್ಲೈ ಆಗ್ತಾ ಇಲ್ವಲ್ಲ. ನೆಟ್ ಚಾರ್ಜ್ ಎಲ್ಲಿರಬೇಕು? ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್. ಹಿಯರ್ ದ ಚಾರ್ಜ್ ಇಸ್ ಔಟ್ಸೈಡ್ ದ ಕ್ಲೋಸ್ ಸರ್ಫೇಸ್, ಹೆನ್ಸ್ ವಾಟ್ ವಿ ಕ್ಯಾನ್ ಸೇ, ಹೆನ್ಸ್ ವಾಟ್ ವಿ ಕ್ಯಾನ್ ಸೇ, ಫ್ಲಕ್ಸ್ ಇಸ್ ಝೀರೋ. ಸಿ, ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಮೋರ್ ಕ್ಲಿಯರ್ಲಿ. ಸಪೋಸ್ ಹಾಗಾದರೆ ಈ ಚಾರ್ಜ್ ಫ್ಲಕ್ಸ್ನ ಪ್ರೊಡ್ಯೂಸ್ ಮಾಡಲ್ವೇನು? ಪ್ರೊಡ್ಯೂಸ್ ಮಾಡುತ್ತೆ, ಕರೆಕ್ಟ್, ಪ್ರೊಡ್ಯೂಸ್ ಮಾಡುತ್ತೆ. ಅದು ನೋಡಿ, ಹೀಗೆ ಪ್ರೊಡ್ಯೂಸ್ ಆಗುತ್ತೆ, ಹಿಂಗೆ ಪ್ರೊಡ್ಯೂಸ್ ಆಗುತ್ತೆ, ಓಕೆ? ಇವಾಗ ನಾವು ನಮ್ಮದು ಹಳೆ ಮೆಥಡ್ ಇದೆಲ್ಲ, ಮ್ಯಾಥಮೆಟಿಕಲ್ ಅಪ್ರೋಚ್ ಟು ಫೈಂಡ್ ಏನದು ಫ್ಲಕ್ಸ್, ಅದೇ ಥರ ಮಾಡೋಣ. ಈಗ ಸಪೋಸ್ ಇಲ್ಲೊಂದು ಸರ್ಫೇಸ್ ತೊಗೊಳ್ತಾ ಇದ್ವಿ, ಓಕೆ? ಸೊ ಇದ್ರದ್ದು ಏರಿಯಾ ವೆಕ್ಟರ್ ಹೆಂಗಿರುತ್ತೆ? ಪರ್ಪೆಂಡಿಕ್ಯುಲರ್ ಇದು ಎನ್ ಕ್ಯಾಪ್, ಏರಿಯಾ ವೆಕ್ಟರ್ ಅಂದ್ಕೋರಿ ಡಿ ಎ ಅಂತ ತೊಗೊಳ್ರಿ ಅಥವಾ ಎನ್ ಕ್ಯಾಪ್ ಅಂತ ತೊಗೊಂಡು ನಡೀತದೆ, ರೈಟಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ, ಅದು ಕೂಡ ಪ್ಯಾರಲಲ್ ಇದಾವೆ ಎರಡು, ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಎರಡು ಪ್ಯಾರಲಲ್ ಅಂದರೆ ಥೀಟಾ ಇಲ್ಲೇನಾಯಿತು, ಝೀರೋ ಆಯಿತು. ಹಂಗಾರೆ ಈ ಎಲೆಕ್ಟ್ರಿಕ್ ಫೀಲ್ಡಿನ ಫ್ಲಕ್ಸ್ ಎಷ್ಟಿದೆ? ಡಿ ಫಾ ಇಸ್ ಈಕ್ವಲ್ಸ್ ಟು ಇ ಡಿ ಎ ಕಾಸ್ ಥೀಟಾ, ಕರೆಕ್ಟ್? ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ ಡಿ ಫಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಇ ಡಿ ಎ ಆಯಿತು, ಅಗ್ರಿ? ನೈ, ನೆಕ್ಸ್ಟ್ ಇದನ್ನು ನಾನು ಒನ್ ಅಂತ ತಗೊಳ್ತೀನಿ, ಓಕೆ? ಅಥವಾ ಲೆಟ್ ಇಟ್ ಬಿ ಒನ್. ನಾವು ಯು ಕನ್ಸಿಡರ್ ದ ಸರ್ಫೇಸ್ ಓವರ್ ಹಿಯರ್ ದಿಸ್ ಸೈಡ್,
this surface. How is the area vector for this? Hingide. Correct. But what is the direction of electric field? Opposite to the area vector. This is our area vector. Correct. This n cap. This is our area vector direction. Hingide. Electric field direction hing hokta ide. Means here theta is how much? 180 degree. Understanding? So in the second surface, d phi 2, e 2 anta koldi. In aagthide illi dA cos theta again. What is theta in this case? In the second figure here. Since your electric field and area vector both are opposite, that means angle between them is one hing hokta ide, n cap hing ide. Namdu electric field direction hing ada. Right? So angle between them is 180 degree. Right? So agar cos 180 est agutte minus 1 aitu. So d phi 2, are we getting d phi 2 in negative? Cos 180 degree is minus 1. So what will be our d phi 2? D phi 2 is equal to n agutte eda minus eda. ಇವಾಗ ಇದ್ರದ್ದು ನೆಟ್ ತೆಗಿಯೋಣ, ಎರಡು ಆ್ಯಡ್ ಮಾಡೋಣ. ಸೊ ನೆಟ್ ಚಾರ್ಜ್ ಹೆಂಗೆ ತೆಗಿತೀರಿ? ನೆಟ್ ಚಾರ್ಜ್ ವಿಲ್ ಸಮ್ ಅಪ್. ಸೊ ಪ್ಲಸ್ ಇ ಡಿ ಎ ಪ್ಲಸ್ ಆಫ್ ಮೈನಸ್ ಇ ಡಿ ಎ. ಕರೆಕ್ಟಾ? ನೆಟ್ ಚಾರ್ಜ್, ಸಾರಿ ನೆಟ್ ಚಾರ್ಜ್ ಅಲ್ಲ, ನೆಟ್ ಫ್ಲಕ್ಸ್. ನೆಟ್ ಫ್ಲಕ್ಸ್, ಫ್ಲಕ್ಸ್ ಅನ್ಬೋದು, ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ಬೋದು, ಎರಡು ಒಂದೇ. ಸೊ ಇ ಡಿ ಎ ಪ್ಲಸ್ ಆಫ್ ಮೈನಸ್ ಇ ಡಿ ಎ ಏನಾಯಿತು? ಕ್ಯಾನ್ಸಲ್ ಆಗಿ ಝೀರೋ ಬಂತ. ಸೊ ಆರ್ ಯು ಗೆಟಿಂಗ್ ದ ಫೀಲ್ ಆಫ್ ದಿಸ್? ಸೊ ದೇರ್ ಫೋರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ನಾವು ನೆಟ್ ಚಾರ್ಜನ್ನು ಎಲ್ಲಿ ಇರಬೇಕು ಅಂತ ತಗೊಳ್ತಾ ಇದ್ವಿ, ಇನ್ಸೈಡ್ ದ ಕ್ಲೋಸ್ ಸರ್ಫೇಸ್. ಔಟ್ಸೈಡ್ ಇದ್ರೆ ಏನಾಗುತ್ತೆ? ಫ್ಲಕ್ಸ್ ಝೀರೋ ಆಗುತ್ತೆ. ಹೇಗೆ ಝೀರೋ ಆಗುತ್ತೆ? ವಿ ಹ್ಯಾವ್ ಅಂಡರ್ಸ್ಟುಡ್ ಬೈ ದಿಸ್ ಎಕ್ಸಾಂಪಲ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ನಾವು. ಓಕೆ, ನಾವು ಸೆಕೆಂಡ್ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್. ವಾಟ್ಸ್ ದ ಥರ್ಡ್ ಪಾಯಿಂಟ್? ಥರ್ಡ್ ಪಾಯಿಂಟ್ ಈಸ್ ದ ಗಾಸ್ ಲಾ. Gauss law is independent of size and shape, size and shape of the surface, shape of the Gaussian surface. ಅಂದ್ರೆ ಗಾಸ್ ಲಾ ಈಸ್ ಇಂಡಿಪೆಂಡೆಂಟ್ ಆಫ್ ಸೈಜ್ ಆ್ಯಂಡ್ ಶೇಪ್. ಅಂದರೆ ನೀವು ಯಾವುದೇ ಶೇಪ್ ಇನ್ ದ ಬಾಡಿ ಕನ್ಸಿಡರ್ ಮಾಡ್ಬೋದು, ಎನಿ ಕ್ಲೋಸ್ಡ್ ಸರ್ಫೇಸ್. ಇಫ್ ಯು ಸಿ ದ ಸ್ಟೇಟ್ಮೆಂಟ್, ಇಫ್ ಯು ಸಿ ದ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ, ಇಟ್ ಇಸ್ ರಿಟನ್ ದೇರ್. ಗಾಸ್ ಲಾ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಇಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳ್ತಾ ಇದ್ರು. ಹೌದಾ? ಎನಿ ಕ್ಲೋಸ್ ಸರ್ಫೇಸ್ ಅಂದರೆ ಇಟ್ ಇಸ್ ಇಮ್ಮಟೀರಿಯಲ್, ಅದು ಯಾವುದೇ ಶೇಪಲ್ಲಿ ಇರ್ಬೋದು. ಐದರ್ ಇಟ್ ಮೈಟ್ ಬಿ ಎನಿ ಆರ್ಬಿಟರಿ ಶೇಪ್ ಈ ಥರ. ಅದರ ಥ್ರೀ ಡಿ ಇರಬೇಕು, ಅದು ಥ್ರೀ ಡಿ ಇರಬೇಕು, ಕ್ಲೋಸ್ಡ್ ಇರಬೇಕು. ಕರೆಕ್ಟಾ? ಅಥವಾ ನೀವು ಸಿಲಿಂಡರ್ ಕನ್ಸಿಡರ್ ಮಾಡಿರಿ. ಓಕೆ, ಇಲ್ಲಿ ಚಾರ್ಜ್ ಇರುತ್ತೆ, ಇನ್ಸೈಡ್ ಕ್ಯೂ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಹಿಂಗೆ ಬರುತ್ತೆ, ಹಿಂಗಿರುತ್ತೆ. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್. ವಿ ಹ್ಯಾವ್ ಸೀನ್ ದಿಸ್ ಡೈಗ್ರಾಮ್ ಇನ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ. ಸೊ ಅಲ್ಲಿ ಲೀನಿಯರ್ ಚಾರ್ಜ್, ಏರಿಯಲ್ ಚಾರ್ಜ್, ವಾಲ್ಯೂಮೆಟ್ರಿಕ್ ಚಾರ್ಜ್ ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಕಲ್ತಿದ್ವಿ. ಸೊ ಅಲ್ಲಿ ಬರುತ್ತೆ ಅದು, ಆ ಥರ. ಓಕೆ, ಅಥವಾ ನೀವು ಕೋನ್ಸ್ ಕನ್ಸಿಡರ್ ಮಾಡಿರಿ. ಒಂದು ಕೋನ್ ಇದೆ, ಇಲ್ಲಿ ಚಾರ್ಜ್ ಎಲ್ಲಿರಬೇಕು? ಇನ್ಸೈಡ್ ದ ಕ್ಲೋಸ್ ಸರ್ಫೇಸ್. ಸೊ ಇಲ್ಲದ ಕ್ಯೂ. ಸೊ ಚಾರ್ಜ್ ಫ್ಲಕ್ಸ್ ಹಿಂಗಿರುತ್ತೆ, ಹಿಂಗಿರುತ್ತೆ, ಈ ಥರ ಇರುತ್ತೆ. ಸೊ ಈ ಮಟೀರಿಯಲ್ ಎನಿ ಶೇಪ್, ಓಕೆ, ಯಾವುದೇ ಶೇಪ್ ಇರಲಿ, ಗಾಸ್ ಲಾ ಅಪ್ಲಿಕೇಬಲ್ ಮಾಡ್ಬೋದು, ನಾವು ಯೂಸ್ ಮಾಡ್ಬೋದು. ಓಕೆ, ಅಂದರೆ ಗಾಸ್ ಲಾನ ಯೂಸ್ ಮಾಡ್ತಿದ್ವಿ. ಇನ್ನು ಕಮ್ ಟು ದ ಸೈಜ್. ಓಕೆ, ಸೊ ಸೈಜ್, ಸೊ ಸೈಜ್ ಏನು ಹೇಳತ್ತೆ ನೋಡ್ರಿ. ಈಗ ಫಾರ್ ದ್ಯಾಟ್ ಅಗೇನ್ ಹ್ಯಾವ್ ಟು ಗೋ ವಿತ್ ದ ಡೆರಿವೇಷನ್, ವಾಟ್ ಡೈಗ್ರಾಮ್ ಹ್ಯಾಡ್ ಟೇಕನ್ ಟು ಡಿರೈವ್ ಅಂತ ಹೇಳ್ಬೋದು. ಸೊ ಕನ್ಸಿಡರ್ ಎ ಸರ್ಫೇಸ್ ಓವರ್ ಹಿಯರ್, ಸ್ಪಿಯರ್ ಕನ್ಸಿಡರ್ ಮಾಡ್ರಿ. ಓಕೆ, ಇದೇನಿದು ಸ್ಪಿಯರ್ ಇದು. ಓಕೆ, ಸೊ ಈ ಸ್ಪಿಯರ್ಗೆ ಒಂದು ಸೆಂಟರ್ ಅದ ಒ, ರೇಡಿಯಸ್ ಅದ ಆರ್. ಹೆಂಗೆ ತಗೊಳ್ಳಿ, ರೇಡಿಯಸ್ ಸೇಮ್ ಇರುತ್ತೆ. ಓಕೆ, ಕರೆಕ್ಟಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ ಇಲ್ಲಿ? ಸಿಮೆಟ್ರಿಕ್ ಆಗಿರುತ್ತೆ, ಸೇಮ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿದೆ? ವೆಕ್ಟರಿ. ಸಪೋಸ್ ಐ ಕನ್ಸಿಡರ್ ದಿಸ್ ಪೋರ್ಷನ್, ದಿಸ್ ಏರಿಯಾ, ಸ್ಮಾಲ್ ಏರಿಯಾ, ಈ ಏರಿಯಾನ ಕನ್ಸಿಡರ್ ಮಾಡಿದ್ದೇನೆ ಅಂದ್ಕೊಳ್ಳಿ. ಸೊ ಈ ಏರಿಯಾದು ಇಲ್ಲದ ಹಿಂಗೆ ಏರಿಯಾ ವೆಕ್ಟರ್ ಹಿಂಗಿರುತ್ತೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಈ ಥರ. ಸೊ ದಿಸ್ ಈಸ್ ವಾಟ್ ಡಿ ಎ ವೆಕ್ಟರ್.
Similarly, if I consider the area over here, idukke hing irutte area vector n cap. Electric field kuda adhe direction alli ide, correct? So theta between them is zero now. N cap tagobodu or you can take it as dA vector. See, your E and dA both are in the same line, they are parallel. If suppose I take surface over here, other the area vector hegirutte, electric field is r distance, electric field kuda ide dikkalli hogta ide. Okay, so theta between them is 0 degree, correct? Right? So idik now electric flux calculate maadbekandre ee sphere ge en maartta idvi navu, first small small sphere calculate maartidvi. Small small sphere ge andre enu, d phi e is equals to e da cos theta, correct? This is the formula. D phi e is equals to e into dA cos theta. Theta is how much here? 0 degree. Cos 0 is 1. So the answer is e dA. Similarly, this was for first surface. It first surface namda, it second surface, it third surface. Hange innumerable togobodu. Ik second surface gu adhe barate, same. Correct? Even third surface also you get same. Correct? Why it is happening so? Because sphere is symmetric. Sphere is symmetric. Andra, ನೀವು ಅದನ್ನು ಹೇಗೆ ಭಾಗ ಮಾಡಿದ್ರು ನೀವು ವಾಪಸ್ ಆ ಭಾಗಗಳನ್ನು ಪಾರ್ಟ್ಸ್ನ ನೀವು ವಾಪಸ್ ಸೇರಿಸಿದ್ರೆ ನಿಮ್ಗೆ ಮತ್ತೆ ಏನು ಸಿಗುತ್ತೆ ಒರಿಜಿನಲ್ ಸ್ಪಿಯರ್ ಸಿಗುತ್ತೆ ಸೊ ದಟ್ ದ ಮೀನಿಂಗ್ ಆಫ್ ಸಿಮೆಟ್ರಿಕ್ ಹಾಗಿದ್ರೆ ಸಿಮೆಟ್ರಿಕ್ದಲ್ಲಿ ಈ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಸೇಮ್ ಆಗಿರುತ್ತೆ ಅಥವಾ ಬೆಸ್ಟ್ ವರ್ಡ್ ಇಸ್ ಕಾನ್ಸ್ಟಂಟ್ ಆಗಿರುತ್ತೆ ಓಕೆ ಇದು ಕೂಡ ಒಂದು ಕಂಡೀಷನ್ ಓಕೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಕಾನ್ಸ್ಟಂಟ್ ಆಗಿರಬೇಕು ಮತ್ತು ಗಾಶಿಯನ್ ಸರ್ಫೇಸ್ ಮಸ್ಟ್ ಬಿ ಸಿಮೆಟ್ರಿಕ್ ಓಕೆ ನಾವು ಕ್ಯಾನ್ ವಿ ಫೈಂಡ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ನ ಟೋಟಲ್ ಫ್ಲಕ್ಸ್ ಅಂತ ಬರೀತೀನಿ ನಾನು ಸೊ ಟೋಟಲ್ ಫ್ಲಕ್ಸ್ ಬರೀಬೇಕು ಮಾಡಬೇಕಂದ್ರೆ ಏನು ಮಾಡ್ತಿದ್ವಿ ಈದರ್ ಯು ವಿಲ್ ಗೋ ಟು ಸಮೇಷನ್ ಆರ್ ಯು ವಿಲ್ ಯುಟಿಲೈಸ್ ಇಂಟಿಗ್ರೇಷನ್ ಸೊ ಸಮೇಷನ್ ಅವ್ರು ತಗೊಳ್ರಿ ಇಂಟಿಗ್ರೇಷನ್ ತೊಗೊಳ್ರಿ ಒನ್ ಆ್ಯಂಡ್ ದ ಸೇಮ್ ಸಮೇಷನ್ ತೊಗೊಳ್ತಾ ಇದ್ದೀನಿ ನಾನು ಸಮೇಷನ್ ಆಫ್ ಡಿ ಫೈ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಇ ಡಿ ಎ ಓಕೆ ಸೊ ಸಮೇಷನ್ ಡಿ ಫೈ ಪ್ಲಸ್ ಡಿ ಫೈ ಪ್ಲಸ್ ಡಿ ಫೈ ಪ್ಲಸ್ ಡಿ ಫೈ ಮಾಡಿದ್ರೆ ನಂಗೆ ಏನು ಸಿಗುತ್ತೆ ಟೋಟಲ್ ಫೈ ಸೊ ಟೋಟಲ್ ಫೈ ಇ ಟೋಟಲ್ ಎಲೆಕ್ಟ್ರಿಕ್ ಪ್ಲಸ್ ಫೈ ಇ ಇಸ್ ಈಕ್ವಲ್ಸ್ ಟು ಇಲ್ಲಿ ಇ ಏನಾಗಿದೆ ಈಕ್ವಲ್ ಆಗಿದೆ ಸೊ ಈಕ್ವಲ್ ಇರೋದನ್ನು ನಾವು ಸೇಮ್ ಇರೋದನ್ನು ನಾವು ಮತ್ತೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಕರೆಕ್ಟ ಕಾನ್ಸ್ಟಂಟ್ ಅಂತ ಅಂತೀವಿ ಕಾನ್ಸ್ಟಂಟ್ನ ನಾವು ಸಮೇಷನಿಂದ ಹೊರಗೆ ಬಿಡಿಸಿ ಇಲ್ಲಿ ಏನು ಉಳಿತದೆ ನಮ್ಮದು ಸಮೇಷನ್ ಆಫ್ ಡಿ ಎ ಸೊ ಇವಾಗ ಡಿ ಎ ಅಂತಂದರೆ ಡಿ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎ ಎಲ್ಲ ಏರಿಯಾ ಆ್ಯಡ್ ಮಾಡಿದ್ರೆ ಈ ಎಂಟೈರ್ ಸ್ಪಿಯರಿಂದ ಏರಿಯಾ ಸಿಗುತ್ತೆ ನಮ್ಗೆ ಕರೆಕ್ಟ ಸೊ ಎಂಟೈರ್ ಸ್ಪಿಯರಿಂದ ಏರಿಯಾ ಏನದ ಎ ಸೊ ಫೈ ಇ ಇಸ್ ಈಕ್ವಲ್ಸ್ ಟು ಇ ಇಂಟು ಎ ಕರೆಕ್ಟ್ ನಾವು ಕ್ಯಾನ್ ಐ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸ್ಪಿಯರ್ ಅಟ್ ಎನಿ ಪಾಯಿಂಟ್ ಓವರ್ ಹಿಯರ್ ಪಿ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪಿಯರ್ 1/4π ε0 ಕ್ಯೂ ಇಸ್ ದ ನೆಟ್ ಚಾರ್ಜ್ ಹಿಯರ್ ಇಲ್ಲದ ಚಾರ್ಜ್ ಅದ ನಾ ಬಿಡಿಸಲಿಲ್ಲ ಆಗಿಲ್ಲ ಸೊ ಕ್ಯೂ ಬೈ ಏನಾಗುತ್ತದು ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಆರ್ ಸೊ ಡಿಸ್ಟೆನ್ಸ್ ಈಸ್ ಹಿಯರ್ ಆರ್ ಸ್ಕ್ವೇರ್ ಕರೆಕ್ಟ್ ದಿಸ್ ಈಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ನಾವು ಸಬ್ಸ್ಟ್ಯೂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ವಾಟ್ ಯು ಗೆಟಿಂಗ್ ಬ್ಯಾಕ್ ಅಗೇನ್ ಫೈ ಇಸ್ ಈಕ್ವಲ್ಸ್ ಟು ಏನು ಸಿಗ್ತದೆ ನಮಗೆ ಸಬ್ಸ್ಟ್ಯೂಟ್ ಮಾಡಿದಾಗ ಏರಿಯಾ ಆಫ್ ಸ್ಪಿಯರ್ ಎಷ್ಟಿರುತ್ತೆ ಏರಿಯಾ ಆಫ್ ಸ್ಪಿಯರ್ ಎಷ್ಟಿದೆ 4π ಏರಿಯಾ ಆರ್ ಫೋರ್ ಪೈ ದಿಸ್ ಇಸ್ ಓಕೆ 4π ಆರ್ ಸ್ಕ್ವೇರ್ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ದೀಸ್ ಟು ಈಕ್ವೇಷನ್ ಹಿಯರ್ ಆ್ಯಂಡ್ ಅಗೇನ್ ವಾಟ್ ಡೂ ಐ ಗೆಟ್ ಕ್ಯೂ ಬೈ ಎಪ್ಸಿಲನ್ ನಾಟ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಆರ್ ಹೌ ಆರ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ಆಫ್ ಸ್ಕ್ವೇರ್ ಆಗಿದೆ ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನೀವು ಎಲೆಕ್ಟ್ರಿಕ್ ಫೀಲ್ಡಿಂದ ಡಿಸ್ಟೆನ್ಸ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ದಟ್ ಇಸ್ ದ ಥಿಂಗ್ ನಾವು ವಾಟ್ ಅಬೌಟ್ ದ ಫ್ಲಕ್ಸ್ ಈ ಫ್ಲಕ್ಸ್ ನೋಡಿ ಎಲ್ಲರ ಆರ್ ಏನಾರು ಬಂದಿದೆಯಾ ಇಲ್ಲಿ ಈಕ್ವೇಷನ್ದಲ್ಲಿ ಇಲ್ಲ ಯು ಡಿಡ್ ನಾಟ್ ಗೆಟ್ ಎನಿ ಡೈಮೆನ್ಷನಲ್ ವ್ಯಾಲ್ಯೂಸ್ ಓವರ್ ಹಿಯರ್ ಡೈರೆಕ್ಟ್ಲಿ ಹೌ ವಾಟ್ ಯು ಗಾಟ್ ಕ್ಯೂ ಬೈ ಎಪ್ಸಿಲನ್ ನಾಟ್ ದಟ್ ಮೀನ್ಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಆರ್ ಅಂದರೆ ಇದು ಕೂಡ ಎಲೆಕ್ಟ್ರಿಕ್ ಫ್ಲಕ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂಥ ಎಲೆಕ್ಟ್ರಿಕ್ ಫ್ಲಕ್ಸ್ ಹೀಗೆ ಹೋಗ್ತಾ ಇದ್ದಾವೆ ಮೂವಿಂಗ್ ಲೈಕ್ ದಿಸ್ ಹಿಂಗೆ ಪ್ರೊಡ್ಯೂಸ್ ಆಗ್ತಾ ಹೀಗೆ ಹೋಗ್ತಾ ಇದೆ ಓಕೆ ಪಾಸಿಂಗ್ ಥ್ರೂ ಸಪೋಸ್ ನಾನು ನಿಮಗೆ ಆರನ್ನು ಹೆಚ್ಚು ಮಾಡಿ ತೋರಿಸ್ತೀನಿ ಸಪೋಸ್
ना रेडियस हेच्चता अंदी सी आई हव टेकन द रेडियस एज़ टू आर ओके टू आर इफ आई टेक रेडियस टू आर व्हाट अबाउट द इलेक्ट्रिक फील्ड इन दिस केस इलेक्ट्रिक फील्ड इफ स्पियर इन रेडियस चेंज आदरे इलेक्ट्रिक फील्ड इक्वेशन चेंज आगुत्तदे आगुत्ते इलेक्ट्रिक फील्ड इज इक्वल्स टू 1 बाय 4 पाई एप्सिलॉन नॉट क्यू बाय आर एनागुत्ते इल्ली 2 आर द होल स्क्वायर क्लियर नाउ व्हाट विल बी अवर फाई नाउ सी वापस सेम बर्तिदेनिल्ल फाई नोडोण सो इल्ली माड्तिदीनि नानु सो फाई इज इक्वल्स टू एक्सप्रेशन एन सिक्किदे नमगे ई ए सो फाई इज इक्वल्स टू फॉर टू आर ही मातिरोदु नानु टू आर ओके फॉर टू आर सेकेंड स्पियर सेकेंड स्पियर ओके टू आर इलेक्ट्रिक फील्ड एस्ट अद 1 बाय 4 पाई एप्सिलॉन नॉट क्यू बाय 2 आर द होल स्क्वायर 2 आर द होल स्क्वायर मीन्स 4 आर स्क्वायर अग्री नेक्स्ट इंटू वॉट इज द एरिया ऑफ द स्पियर स्पियर एरिया ऑफ द स्पियर विल बी ऑलवेज 4 पाई आर स्क्वायर अग्री करेक्ट आर स्क्वेर करेक्टा 4 पाई आर स्क्वेर इज द फॉर्मुला ऑफ अवर स्पियर बट इल आर ऐन 2 आर स्क्वेर आगते कूड़ा करेक्ट सो नानेन बरबू 2 आर द होल स्क्वेर आई राइट वन्स अगेन ओवर हियर पाई इज इक्वल्स टू 1 बाय 4 पाई एप्सिलॉन क्यू बाय 4 आर स्क्वेर इंटू एरिया ऐनगते 2 आर इन द इन प्लेस ऑफ आर वाट विल पुट 2 आर मीन 4 पाई इंटू 2 आर द होल स्क्वेर अदून 4 आर स्क्वेर क्लियर हियर आई रिटन 4 आर स्क्वेर 4 आर स्क्वेर कट 4 पाई कट उलिते मत वापस एनी चेंजस् It has made any changes over there. Even though you have increased the radius, means you have increased the size. First R itta. Amale en madidri 2 R madidri. 2 R madadagu kuda electric field change agutte. Correct? Surface enu volume kuda change agutte. Area kuda change aitu. So adella cancel agi vapas en ulitu. Matte flux aste ide anta artha aitu. Suppose if I want you to make it clear, much more clear, what I do again, I take a sphere. First, nanatra R dotted line hakala nanu R sphere itto. Amele 2 R maad nodidvi. Ivaga now 3 R maad nodona. 3 R radius. Okay. R udralli 5 ishtittu. R alli 5 was same Q by epsilon. 2 आर रेडियस इन स्पियर अल्ली 5 एष्टित्तु 5 इक्वल्स टू सेम इट वाज अगेन 5 इक्वल्स टू क्यू बाय 2 नाउ वी विल सी फॉर 3 आर ओके व्हाट इज द एक्सप्रेशन वी गॉट ई ए ओके व्हाट इज इलेक्ट्रिक फील्ड ऑफ दिस हिंदे ಮಾಡಿದ್ವಲ್ಲ ಅದೆ 1 बाय 4 पाई एप्सिलॉन नॉट क्यू बाय आर स्क्वायर ಅದ आर ಇಷ್ಟಿಲ್ಲಿ 3 आर ದ होल स्क्वायर ಆಯ್ತು ಏರಿಯಾ ಎಷ್ಟು ಆಗುತ್ತೆ 4 पाई आर स्क्वेर आर इष्टिदे आर इज इक्वल्स टू मच 3 आर करेक्ट सो 3 आर द होल स्क्वेर 3 आर होल स्क्वेर 3 आर होल स्क्वेर कट कट 4 पाई कट कट सो 5 इक्वल्स टू क्यू बाय एप्सिलॉन नॉट सी अगेन फॉर 3 आर व्हाट इज द फ्लक्स अगेन इट इज सेम See, even though you have increased the size of the sphere, the flux is remaining same. Andra, size change adru kuda, phi is constant. So, what does it indicate? It indicates that Gauss law do not depend upon size of the body, size of the surface. Okay, and even it does not depend upon shape. Correct? Understanding? ಹಾಗಾದರೆ ಹೇಗೆ ಬರ್ತವೆ ಫ್ಲಕ್ಸ್ ಸೊ ನೋಡಿ ಫಸ್ಟ್ ಇಲ್ಲಿ ಹುಟ್ಕೊಳ್ತವೆ ಫ್ಲಕ್ಸ್ ಯಾಕಂದರೆ ಚಾರ್ಜ್ ಎಲ್ಲಿದೆ ಇಲ್ಲಿ ಅಟ್ ದ ಸೆಂಟರ್ ಕ್ಯೂ ನಾವು ಅದು ಬಿಡಿಸಿರಲಿಲ್ಲ ಕ್ಯೂ ನೆಟ್ ಇಲ್ಲಿದೆ ಕ್ಯೂ ಸೊ ಈ ಕ್ಯೂ ಫಸ್ಟ್ ಎಷ್ಟು ಫ್ಲಕ್ಸ್ ಬಿಡಿಸ್ತ ಪ್ರೊಡ್ಯೂಸ್ ಮಾಡ್ತದೆ Q
ಕ್ಯೂಬಾ ಎಪ್ಸನಾಟ್. ಆ ಕ್ಯೂಬಾ ಎಪ್ಸನಾಟ್ ಏನು ಮಾಡ್ತದೆ, ಇದರಿಂದ ಹೊರಗೆ ಬರ್ತದೆ, ಇದರಿಂದ ಹಿಂಗೆ ಹೊರಗೆ ಬಂತು, ಹಿಂಗೆ ಬರ್ತಾ ಇದ್ದಾವೆ, ಹೀಗೆ ಹೊರಗೆ ಬರ್ತಾವೆ. ಇಲ್ಲಿಂದ ಹೊರಗೆ ಬಂದು ಮತ್ತು ಈ ಸ್ಪಿಯರಿಂದ ಹೊರಗೆ ಬರ್ತದೆ, ಓಕೆ. ಫ್ಲಕ್ಸ್ ಫಸ್ಟ್ ಇಟ್ ವಿಲ್ ಕಮ್ ಔಟ್ ಫ್ರಾಮ್ ದ ಫಸ್ಟ್ ಸ್ಪಿಯರ್, ಆರ್ ರೇಡಿಯಸ್ ಇರುವಂಥ ಸ್ಪಿಯರ್. ನೆಕ್ಸ್ಟ್ 2R ರೇಡಿಯಸ್ ಇರುವಂಥ ಸ್ಪಿಯರಿಂದ ಹೊರಗಡೆ ಬರ್ತದೆ. ನೆಕ್ಸ್ಟ್ 3R ರೇಡಿಯಸ್ ಇರುವಂಥ ಸ್ಪಿಯರಿಂದ ಹೊರಗೆ ಬರ್ತದೆ. ಸೊ ಈ ಥರ ಬರ್ಲಿಕ್ಕೆ ಶುರು ಮಾಡ್ತದೆ. ಸೊ ಇಲ್ಲಿ ಏನಾರು ಅಡೆತಡೆ ಇದೆ ಇಲ್ಲ ಅಲ್ವಾ? ಸೊ ನೋ ಪ್ರಾಬ್ಲಮ್ ಫಾರ್ ದ್ಯಾಮ್ ಟು ಕಮ್ ಔಟ್. ಸೊ ಹೀಗಾಗಿ ಫ್ಲಕ್ಸ್ ಫಸ್ಟ್ ಇಲ್ಲಿ ಜನ್ರೇಟ್ ಆಗುತ್ತೆ, ನೆಕ್ಸ್ಟ್ ಸೇಮ್ ಅಮೌಂಟ್ ಆಫ್ ಫ್ಲಕ್ಸ್ 2R, ನೆಕ್ಸ್ಟ್ 3R, ಆರ್ 2R 3R, ಆರ್ 2R 3R. ಸೊ ಫಸ್ಟ್ ಇಲ್ಲಿ ಪ್ರೊಡ್ಯೂಸ್ R 2R 3R, ಈ ಥರ ಪ್ರೊಡ್ಯೂಸ್ ಆಗ್ತಾ ಹೋಗ್ತದೆ. ಓಕೆ, ಸೊ ಐ ಹೋಪ್ ಐ ಗೇವ್ ಯು ದ ಫೀಲ್ ಆಫ್ ದಿಸ್, that Gauss law is independent of size and the shape of the surface. Okay, ivaga most innondu ond valle fact ide idrudu enandre, now electric flux according to Gauss law hek kodtivi, phi closed is equal to q net divided by epsilon naught anta kodtivi, correct ah? Namdu mathematical approach hegide, phi equals to mathematical approach hegide, phi equals to phi equals to integration over a closed surface vector e dot vector dA ಅಂತದ. ಓಕೆ, ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಮ್ ಥಿಂಗ್. ಸೊ ದಿಸ್ ಆರ್ ಸೇಮ್ ನಾ, ಹಾಗಾದರೆ ಇದು ಕೂಡ ಈಕ್ವಲ್ ಟು, ಇದೇನು ಸಿಂಬಾಲ್ ಹಾಕ್ತಿದ್ದೀನಿ ನಾನಂತಂದರೆ ಇದು ಇಂಟಿಗ್ರೇಷನ್ ಸಿಂಬಾಲ್, ಇದ್ರ ಮೇಲೊಂದು ಸರ್ಕಲ್ ಹಾಕಬೇಕು. ಸರ್ಕಲ್ ಇಂಡಿಕೇಟ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಕ್ಲೋಸ್ಡ್ ಸರ್ಫೇಸ್ ಅಂತ ಅರ್ಥ. ಓಕೆ, ಸೊ ಇದು ಲೈನ್ ಇಂಟಿಗ್ರಲ್ ಹಾಕ್ಬಿಟ್ಟು ಅದ್ರ ಮೇಲೊಂದು ಸರ್ಕಲ್ ಬಿಡಿಸ್ಬೇಕು. ಸೊ ವೆಕ್ಟರ್ ಡಿ ಎ ಇಂಟು ಡಿ, ನೋಡಿ ಈ ಎಕ್ಸ್ಪ್ರೆಷನ್ ತಗೊಂಡಾಗ, ಏನು ಕನ್ಫ್ಯೂಷನ್ ಇಲ್ಲ, ರೈಟ್? ಸೊ ಇಲ್ಲೇನು ನೆಟ್ ಮೇಲೆ, ನೆಟ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ ಫ್ಲಕ್ಸ್ ಅಂತ ಅನಿಸುತ್ತೆ, ಕರೆಕ್ಟಾ? ಬಟ್ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನ್ ನಾವು ಇದನ್ನ ಕನ್ಸಿಡರ್ ಮಾಡಿದಾಗ, ಫೈ ಇದನ್ನ ಕನ್ಸಿಡರ್ ಮಾಡಿದಾಗ, ಇಲ್ಲಿ ನೋಡಿ ಈ ವ್ಯಾಲ್ಯೂ ಬರ್ತಾ ಇದೆ, ಕರೆಕ್ಟಾ, ರೈಟ್? ಈಗ ಇದಕ್ಕೊಂದು ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ಅಂದರೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಪೋಸ್ ಒಂದು ಯಾವುದೇ 3D ಶೇಪಿಂದು ಒಂದು ಇರ್ರೆಗ್ಯುಲರ್ ಶೇಪಿಂದು ಒಂದು ಬಾಡಿ ಇದೆ, ಕರೆಕ್ಟಾ? ಈ ಬಾಡಿಯಲ್ಲಿ ಚಾರ್ಜ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಪ್ಲಸ್ ಪ್ಲಸ್ ಎಲ್ಲ ಪಾಸಿಟಿವ್ ಚಾರ್ಜ್ ಇದಾವೆ ಅಂದ್ಕೊಳ್ಳಿ, ಕರೆಕ್ಟಾ? ಇಲ್ಲೊಂದು ಪ್ಲಸ್ 4Q ಈ ಥರ ಇದೆ, ಡಿಸ್ಟ್ರಿಬ್ಯೂಟ್ ಆಗಿದೆ. ಇನ್ನೊಂದು ಚಾರ್ಜು ಇದ್ರ ಹೊರಗಡೆ ಇದೆ, ಇಲ್ಲೇ ಇದೆ, ಕರೆಕ್ಟಾ? ಇವಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ನೀವು ಹೆಂಗೆ ತಗೊಳ್ತೀರಿ? ಗಾಸ್ ಲಾ ಥ್ರೂ ಏನು ಹೇಳುತ್ತೆ? ಗಾಸ್ ಲಾ ಇನ್ಸೈಡ್ ದ ಕ್ಲೋಸ್ ಸರ್ಫೇಸ್ ಚಾರ್ಜಸ್, ನೆಟ್ ಚಾರ್ಜ್ ಇನ್ಸೈಡ್ ದ ಕ್ಲೋಸ್ ಸರ್ಫೇಸ್. ಹಾಗಾದ್ರೆ ನೀವು ಬರೀ ಎಲೆಕ್ಟ್ರಿಕ್ ಫ್ಲಕ್ಸ್ ಇದರಿಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳ್ತೀವಿ ನಾವು, ಕರೆಕ್ಟಾ? ಆದರೆ ಈ ಡೆಫಿನೇಷನ್ ನೋಡಿದಾಗ ಇದು ಸುಳ್ಳಾಗತ್ತೆ. ಓಕೆ, ಇಫ್ ಯು ಲುಕ್ ಆಟ್ ದಿಸ್ ಎಕ್ಸ್ಪ್ರೆಷನ್, ಸಿ ಹಿಯರ್ ಆರ್ ಯು ಗೆಟಿಂಗ್ ಇ, ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಕ್ಯೂ ಒನ್ ಈಸ್ ಆಲ್ಸೋ ಕನ್ಸಿಡರ್, ಕ್ಯೂ ಟೂ, ಕ್ಯೂ ತ್ರೀ, ಕ್ಯೂ ಫೋರ್, ಕ್ಯೂ ಫೈವ್ದು ಕನ್ಸಿಡರ್ ಮಾಡ್ತೀವಿ ನಾವು, ಅಂದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ತೀವಿ ಇಲ್ಲಿ. ಅಂದರೆ ಕ್ಯೂ ಫೈವ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್, ಕರೆಕ್ಟ್? ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್, ಕ್ಯೂ ಫೈವ್ ಈಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಪ್ರೊಡಕ್ಷನ್ ಆರ್ ಜನರೇಷನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ವೆರ್ ಆಸ್ ಕ್ಯೂ ಫೈವ್ ಈಸ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಫಾರ್ ವಾಟ್? ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸಿಗೇನು ಕಾಂಟ್ರಿಬ್ಯೂಷನ್ ಇಲ್ಲ ಅದರದ್ದು, ಆದರೆ ಎಲೆಕ್ಟ್ರಿಕ್ ಫೀಲ್ಡ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್, ಫೀಲ್ಡ್ ಐ ಆಮ್ ಟಾಕಿಂಗ್ ಅಬೌಟ್ ಫೀಲ್ಡ್ ಇನ್ ದಿಸ್ ಕೇಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಕ್ಯೂ ಫೈವ್ ಇಸ್ ಮಸ್ಟ್ ಆ್ಯಂಡ್ ಶುಡ್, ಅದು ತನ್ನ ಕಾಂಟ್ರಿಬ್ಯೂಷನ್ ಕೊಟ್ಟೇ ಕೊಡತ್ತೆ, ಆಯಿತಾ? ಸೊ ಗಾಸ್ ಲಾ ಪ್ರಕಾರ ಹೋದರೆ, ಇಫ್ ಯು ಗೋ ವಿತ್ ಗಾಸ್ ಲಾ, ಸೊ ಗಾಸ್ ಲಾ ಪ್ರಕಾರ ನೆಟ್ ಕ್ಯೂ ನೆಟ್ ಹೆಂಗಿರುತ್ತೆ? ಕ್ಯೂ ಒನ್ ಪ್ಲಸ್ ಕ್ಯೂ ಟೂ ಪ್ಲಸ್ ಕ್ಯೂ ತ್ರೀ ಪ್ಲಸ್ ಕ್ಯೂ ಫೋರ್ ಮಾಡಿ ಕ್ಯೂ ನೆಟ್ ತಗೊಳ್ತೀರಿ, ಆವಾಗ ಫೈ ಕ್ಲೋಸ್ಡ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಕ್ಯೂ ನೆಟ್ ಡಿವೈಡೆಡ್ ಬೈ
ಎಪ್ಸನ್ ನಾಟ್ ಮಾಡ್ತೀರಿ ಅಥವಾ ಕ್ಯೂ ನೆಟ್ ವ್ಯಾಲ್ಯೂ ಏನದ ಕ್ಯೂ ಒನ್ ಪ್ಲಸ್ ಕ್ಯೂ ಟೂ ಪ್ಲಸ್ ಕ್ಯೂ ತ್ರೀ ಪ್ಲಸ್ ಕ್ಯೂ ಫೋರ್ ಡಿವೈಡೆಡ್ ಬೈ ಎಪ್ಸನ್ ನಾಟ್ ದಿಸ್ ವಿಲ್ ಬಿ ಅವರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಕಾರ್ಡಿಂಗ್ ಟು ಹೋಮ್ ಅಕಾರ್ಡಿಂಗ್ ಟು ಅವರ್ ಗಾಸ್ ಆನ್ಸಿಸ್ಟರ್ ಓಕೆ ಎಸ್ ಹೀ ಈಸ್ ಆ ಆನ್ಸಿಸ್ಟರ್ ರೈಟ್ ಅಕಾರ್ಡಿಂಗ್ ಟು ಗಾಸ್ ತಾತ ದಿಸ್ ಈಸ್ ಅಪ್ಲಿಕೇಬಲ್ ದಿಸ್ ಈಸ್ ಡನ್ ಬಟ್ ಇಫ್ ಯು ಗೋ ವಿತ್ ದಿಸ್ ಮ್ಯಾಥಮೆಟಿಕಲ್ ಅಪ್ರೋಚ್ ವಾಟ್ ವಿ ಹ್ಯಾವ್ ಡನ್ ಅರ್ಲಿಯರ್ ಇದು ನಮ್ಮ ಮೆಥಡ್ ದ ಮ್ಯಾಥಮೆಟಿಕಲ್ ಅಪ್ರೋಚ್ದಲ್ಲಿ ಹೋದರೆ ಮ್ಯಾಥಮೆಟಿಕಲಿ ಅಪ್ರೋಚಲ್ಲಿ ಹೋದರೆ ಸೊ ಫೈ ಈಕ್ವಲ್ಸ್ ಟು ಏನಾಗುತ್ತೆ ಮ್ಯಾಥಮೆಟಿಕಲ್ ಅಪ್ರೋಚ್ದಲ್ಲಿ ಲೈನ್ ಇಂಟಿಗ್ರಲ್ ಆಫ್ ವೆಕ್ಟರ್ ಡಿ ಎ ಇ ಡಾಟ್ ಡಿ ಎ ವೆಕ್ಟರ್ ಆಗುತ್ತಾ ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದಾದ್ರಿಂದ ತೊಗೊಳ್ತೀರಿ ನೀವು ಕ್ಯೂ ಒನ್ ಇಂದನೂ ತೊಗೊಳ್ತೀರಿ ಕ್ಯೂ ಟೂದು ತೊಗೊಳ್ತೀರಿ ಕ್ಯೂ ತ್ರೀ ಕ್ಯೂ ಫೋರ್ ಅಂದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಬರೀತೀರ ಇವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಇ ಒನ್ ಅಂದರೆ ಡ್ಯೂ ಟು ಕ್ಯೂ ಒನ್ ಚಾರ್ಜ್ ಪ್ಲಸ್ ಇ ಟೂ ಇದು ಎದರಿಂದ ಡ್ಯೂ ಟು ಕ್ಯೂ ಟೂ ಚಾರ್ಜ್ ಪ್ಲಸ್ ಇ ತ್ರೀ ಇದು ಎದರಿಂದ ಕ್ಯೂ ತ್ರೀ ಚಾರ್ಜ್ ಪ್ಲಸ್ ಇ ಫೋರ್ ಪ್ಲಸ್ ಇಲ್ಲಿ ಇನ್ನೊಂದು ಚಾರ್ಜ್ ಇನ್ಕ್ಲೂಡ್ ಆಗ್ತದೆ ಯಾವ ಚಾರ್ಜ್ ದ ಚಾರ್ಜ್ ವಿಚ್ ಈಸ್ ಔಟ್ಸೈಡ್ ದ ಸ್ಪಿಯರ್ ದ ಚಾರ್ಜ್ ವಿಚ್ ಈಸ್ ಔಟ್ಸೈಡ್ ದಿಸ್ ಸರ್ಫೇಸ್ ದ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಟೇಕನ್ ಯೋ ಓಕೆ ಸೊ ಹಾಗಾದರೆ ಪ್ಲಸ್ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರೀಬೇಕು ನಾನಿಲ್ಲಿ ಇ ಫೈ ಅಂಡರ್ಸ್ಟ್ಯಾಂಡಿಂಗ್ ಇಫ್ ಯು ಗೋ ವಿತ್ ದಿಸ್ ಎಕ್ಸ್ಪ್ರೆಷನ್ ದೆನ್ ಯು ಹ್ಯಾವ್ ಟು ಕನ್ಸಿಡರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ of all the charges whether it might be inside the surface or it might be outside the surface so ella charges inda you consider madbekagutte ade gauss tata helid prakara hogbekandre so gauss tata helid prakara hogbekandre en madbeku q phi na bit bidbeku q phi is not contributing anything for a electric flux I hope you understood up till here okay ಓಕೆ ಈಗ ನೆಕ್ಸ್ಟ್ ಪಾಯಿಂಟ್ ನೋಡ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಗಾಶಿಯನ್ ಸರ್ಫೇಸ್ ಅಂತ ಏನಿದೆ ಅಲ್ವಾ ಗಾಶಿಯನ್ ಸರ್ಫೇಸ್ ಅಂದ್ರೇನು ಐ ಆಮ್ ರಿಪೀಟಿಂಗ್ ಇಟ್ ಮೆನಿ ಅ ಟೈಮ್ಸ್ ಬಿಕಾಸ್ ಅದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಬೇಕದು ಅದಕ್ಕೆ ರಿಪೀಟ್ ಮಾಡ್ತಿದ್ದೀನಿ ಗಾಶಿಯನ್ ಸರ್ಫೇಸ್ ಅಂದರೆ ಹೆಂಗಿರಬೇಕಿದು 3D ಅಂದರೆ ಕ್ಲೋಸ್ಡ್ ಸರ್ಫೇಸ್ ಆಗಿರಬೇಕು ಈ ಕ್ಲೋಸ್ ಸರ್ಫೇಸ್ ಮತ್ತೆ ಹೆಂಗಿರಬೇಕು ಇದು ಸಿಮೆಟ್ರಿಕ್ ಆಗಿರಬೇಕು ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ವಿ ಕ್ಯಾನ್ ಸಿ ಸಿಮೆಟ್ರಿಕ್ ಆಗಿರಬೇಕು ಅಬೌಟ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ದಿಸ್ ಇಸ್ ದ ಥಿಂಗ್ ಈ ಗಾಶಿಯನ್ ಸರ್ಫೇಸ್ ಬಗ್ಗೆ ಇನ್ನೊಂದು ಪಾಯಿಂಟ್ ಇದೆ ಏನಂತಂದರೆ ಈ ಗಾಶಿಯನ್ ಸರ್ಫೇಸ್ ನಾವು ಬಿಡಿಸುವಾಗ ಇದು ಯಾವುದೋ ಒಂದು ಚಾರ್ಜಿಂದ ಪಾರಾಗಿ ಹೋಗಬಾರ್ದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜಸ್ ಇದಾವೆ ಅಂದ್ಕೊಳ್ಳಿ 1, 2, 3, 4, 5 ಓಕೆ 5 ಚಾರ್ಜಸ್ ಅಲ್ಲಿ ಟೇಕ್ ಅನ್ನೋದ ಕಲರ್ ಕ್ಯೂ ಒನ್ ಕ್ಯೂ ಟೂ ಕ್ಯೂ ತ್ರೀ ಕ್ಯೂ ಫೋರ್ ಕ್ಯೂ ಫೈವ್ ಕ್ಯೂ ಸಿಕ್ಸ್ ಇದೆ ಕರೆಕ್ಟಾ ಮತ್ತು ಇಲ್ಲೊಂದು ಚಾರ್ಜ್ ಅದ ಸೇ ಕ್ಯೂ ಸಿಕ್ಸ್ ಅದ ರೈಟ್ ಸೊ ಇವಾಗ ನಾ ಏನು ಮಾಡ್ತೀನಿ ಈ ಇದಕ್ಕೆ ಗಾಶಿಯನ್ ಸರ್ಫೇಸ್ನ ಬಿಡಿಸ್ಬೇಕು ಇವಾಗ ಸೊ ವಿಚ್ ಶೇಪ್ ಐ ಕನ್ಸಿಡರ್ ಸ್ಪಿಯರ್ ಓಕೆ ಸೊ ನಾ ಈಗ ಹೆಂಗೆ ಬಿಡಿಸ್ಬಿಡ್ತೀನಿ ಸ್ಪಿಯರ್ ಗೊತ್ತಾಗಲ್ದೆ ಈ ಚಾರ್ಜ್ ಥ್ರೂ ಪಾಸ್ ಆಗೋ ಥರ ಬಿಡಿಸ್ತಾ ಇದ್ದೀನಿ ನೋಡಿ ನಾನು ಅರ್ಥ ಆಗ್ತಿದೆ ಈ ಚಾರ್ಜ್ ಥ್ರೂ ಯಾವ ಚಾರ್ಜು ಕ್ಯೂ ಸಿಕ್ಸ್ ಚಾರ್ಜ್ ದಿಂದ ಪಾಸ್ ಆಗೋ ಥರ ಬಿಡಿಸಿದ್ದೀವಿ ಓಕೆ ಸೊ ದಿಸ್ ಇಸ್ ರಾಂಗ್ ಓಕೆ ಹೀಗೆ ಬಿಡಿಸ್ಬಾರ್ದು ಓಕೆ ಗಾಶಿಯನ್ ಸರ್ಫೇಸ್ ಶುಡ್ ನಾಟ್ ಪಾಸ್ ಥ್ರೂ ಎನಿ ಡಿಸ್ಕ್ರೀಟ್ ಚಾರ್ಜ್ ಅಂದರೆ ಸಿಂಗಲ್ ಚಾರ್ಜ್ ಓಕೆ ಯಾವುದೋ ಒಂದು ಡಿಸ್ಕ್ರೀಟ್ ಚಾರ್ಜಿಂದ ಅದು ಪಾಸ್ ಆಗೋ ಥರ ಬಿಡಿಸ್ಬಾರ್ದು ಅದು ರಾಂಗ್ ಆಗತ್ತೆ ಹೆಂಗಪ್ಪ ರಾಂಗ್ ಆಗತ್ತೆ ಅಂತಂತಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಕೆ ಆಗಲ್ಲ ಓಕೆ ಯು ಕೆನಾಟ್ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಕ್ಕಾಗತ್ತಾ ಡೆಫಿನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಸಿಗಲ್ಲ ನಮಗೆ ಯಾಕಂದರೆ ಲೊಕೇಶನ್ ನೋಡಿ ಕ್ಯಾನ್ ಯು ಗೆಟ್ ಲೊಕೇಶನ್ ಆಫ್ ಕ್ಯೂ ಸಿಕ್ಸ್ ವಾಟ್ ಈಸ್ ದ ಲೊಕೇಶನ್ ಆಫ್ ಕ್ಯೂ ಸಿಕ್ಸ್ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಡಿಸ್ಟೆನ್ಸ್ ಇರಲೇಬೇಕು 1/4 pi epsilon naught Q/r² ಇದು ಹೌದಾ ಆರ್ ಝೀರೋ ಆಗಿಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಫೈನ್ ಮಾಡೋಕ್ಕಾಗುತ್ತಾ ಇಫ್ ಆರ್ ಈಸ್ ಝೀರೋ ದೆನ್ ಇ ಈಸ್ ಈಕ್ವಲ್ಸ್ ಟು ವಾಟ್ ನಾಟ್ ಡಿಫೈನ್ಡ್ ಅದೇನಲ್ಲ ಸೊ ಹಾಗಾದರೆ
Q6 चार्ज थ्रू पास ना हेळिदिनि एल्ला चार्ज कॉन्ट्रिब्यूट मत इलेक्ट्रिक फील्ड प्रोड्यूस मे सो Q6 इलेक्ट्रिक फील्ड ऐन आगते नॉट डिफाइन आगते ओके इनफाइनाइट अंत बर्दिदिनि सॉरी नॉट डिफाइंड इट इस नॉट डिफाइंड सो हेन्स इन ऑर्डर टू डिफाइन इलेक्ट्रिक फील्ड प्रॉपरली इलेक्ट्रिक फील्ड नम करेक्ट डिफाइन माडो ವೇದಲ್ಲಿ ನಾವೇನ್ಮಾಡ್ತೀವಿ Q6 ಒಳಗಡೆ ತಗೊಂಡು ಆಮೇಲೆ ನಾವು ಸರ್ಕಲ್ನ ಅಥವಾ ಸ್ಪಿಯರ್ ಸರ್ಕಲಲ್ಲ ಸ್ಪಿಯರ್ನ ನಾವು ಬಿಡಿಸ್ತೀವಿ ವಿತ್ ಅ ಡಾಟೆಡ್ ಲೈನ್ ಓಕೆ ಸೊ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಗಾಶಿಯನ್ ಸರ್ಫೇಸ್ ವಾಟ್ ಇಸ್ ದ್ಯಾಟ್ ಗಾಶಿಯನ್ ಸರ್ಫೇಸ್ ಮಸ್ಟ್ ಬಿ 3D ಸರ್ಫೇಸ್ ಸಿಮೆಟ್ರಿಕ್ ಸರ್ಫೇಸ್ ಆ್ಯಂಡ್ ಇಟ್ ಶುಡ್ ನಾಟ್ ಪಾಸ್ ಥ್ರೂ ಎನಿ ಡಿಸ್ಕ್ರೀಟ್ ಚಾರ್ಜ್ ಪಾಸ್ ಆದರೆ ಏನಾಗುತ್ತೆ ಪಾಸ್ ಆದರೆ ಡಿಫಿನಿಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯು ವಿಲ್ ನಾಟ್ ಗೆಟ್ ಅಂದರೆ ಅನ್ಡಿಫೈನ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಬಿಡತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಕರೆಕ್ಟಾಗಿ ವ್ಯಾಲ್ಯೂ ಗೊತ್ತಾಗಲ್ಲ ಓಕೆ ಹಾಗಾದ್ರೆ ನಮಗೆ ಫ್ಲಕ್ಸ್ ಕಂಡುಹಿಡಿಯೋಕ್ಕಾಗಲ್ಲ ವಿತ್ ದಿಸ್ ಮೆಥಡ್ ಕರೆಕ್ಟ್ ಸೊ ದ ಲಾಸ್ಟ್ ಪಾಯಿಂಟ್ ರಿಗಾರ್ಡಿಂಗ್ ಗಾಸ್ ಲಾ ಈಸ್ ಥೀಟಾ ದ ಥೀಟಾ ಬಗ್ಗೆ ಇದೆ ಇಲ್ಲಿ ಸೊ ಥೀಟಾ ಆಲ್ವೇಸ್ ಇಟ್ ಈಸ್ ಮೆಜರ್ಡ್ ಬಿಟ್ವೀನ್ ವಾಟ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಕರೆಕ್ಟ್ ಸೊ ಈ ಥೀಟಾ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಯಾವಾಗಲೂ ಹೇಗಿರಬೇಕು ಸೇಮ್ ಇರಬೇಕು ಸೇಮ್ ಆ್ಯಟ್ ಆಲ್ ದ ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಇದ್ರೇನಿರುತ್ತೆ ಐದರ್ ಇಟ್ ಮೈಟ್ ಬಿ 90 degrees ಆರ್ 0 degrees ಹೌದಾ ಆ ಥರ ಇರುತ್ತೆ ಪರ್ಪೆಂಡಿಕ್ಯುಲರ್ ಅಥವಾ ಪ್ಯಾರಲಲ್ ಇರುತ್ತೆ ಆ ಥರ ಕರೆಕ್ಟಾಗಿ ಇದೊಂದು ಪಾಯಿಂಟ್ ಇನ್ನೊಂದು ಇ ಬಗ್ಗೆ ಹೇಳಿದ್ದೀನಲ್ಲ ಸೊ ಇ ಹೇಗಿರಬೇಕು ಯಾವಾಗಲೂ ಇ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂದ್ರಿ ಅಥವಾ ಸಿಮೆಟ್ರಿಕ್ ಅಂತಂದ್ರಿ ರೈಟ್ ಸೊ ಅಟ್ ಆಲ್ ದ ಪಾಯಿಂಟ್ಸ್ ಇ ಮಸ್ಟ್ ಬಿ ಸೇಮ್ ಇಫ್ ಯು ಕನ್ಸಿಡರ್ ಎನಿ ಆಫ್ ದ ಸರ್ಫೇಸ್ ಓವರ್ ಹಿಯರ್ ಇ ವ್ಯಾಲ್ಯೂ ಆಲ್ವೇಸ್ ಇಟ್ ಮಸ್ಟ್ ಬಿ ಸೇಮ್ ಓಕೆ ಸೊ ದೀಸ್ ವೆರ್ ದ ಕಂಡೀಷನ್ಸ್ ಅಂತ ಹೇಳ್ಬೋದು ಅಥವಾ ರಿಮಾರ್ಕ್ಸ್ ಅಂತ ಹೇಳ್ಬೋದು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಗಾಸ್ ಲಾ ಅಂತ ಹೇಳ್ಬೋದು ಸೊ ಸಮಟೈಮ್ಸ್ ದೀಸ್ ಪಾಯಿಂಟ್ಸ್ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಫಾರ್ 3 marks ಆರ್ ಓಕೆ ಸೊ ಐ ಹೋಪ್ ನಾವ್ ಯು ಅಂಡರ್ಸ್ಟುಡ್ ಇಟ್ ಕ್ಲಿಯರ್ಲಿ ಯು ಕ್ಯಾನ್ ಮೇಕ್ ಅ ಪಾಯಿಂಟ್ಸ್ ಆಫ್ ಯುವರ್ ಓನ್ ವರ್ಡ್ಸಲ್ಲಿ ನೀವು ಅದನ್ನು ಬರೀಬಹುದು ಆ್ಯಂಡ್ ಯು ವಿಲ್ ಗೆಟ್ ಡೆಫಿನೆಟ್ಲಿ ಗುಡ್ ಮಾರ್ಕ್ಸ್ ಆನ್ ದಿಸ್ ಓಕೆ ಸೊ ಸೊ ದಟ್ಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಟುಡೇಸ್ ವಿಡಿಯೋ ಸೊ ಐ ಹೋಪ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ನೆಕ್ಸ್ಟ್ ಟಾಪಿಕ್ ದ್ಯಾಟ್ ಈಸ್ ಆನ್ 5 marks ಡೆರಿವೇಷನ್ ಐ ಡೂ ನಾವ್ ಬೈ ಅಪ್ಲೈಯಿಂಗ್ ಗಾಸ್ ಲಾ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಮೀನ್ಸ್ ಅಪ್ಲಿಕೇಶನ್ ಮಾಡೋಕ್ಕಾಗಲ್ಲ ಜಸ್ಟ್ ಯೂಸ್ ಮಾಡಿಕೊಂಡು ಮಾಡ್ತೀವಿ ಓಕೆ ಓಕೆ ಕೀಪ್ ಸ್ಟಡಿಂಗ್ ಥ್ಯಾಂಕ್ ಯು ಸೋ ಮಚ್